ಉಡುಪಿಯ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಆರಂಭವಾದಂತಹ ಹಿಜಾಬ್ ವಿವಾದ ಈಗ ಜಿಲ್ಲೆಯ ಬಹುಪಾಲು ಕಾಲೇಜುಗಳನ್ನು ವ್ಯಾಪಿಸ್ತಾ ಇದೆ. ಕುಂದಾಪುರ ತಾಲೂಕು ಹಾಗೂ ಬೈಂದೂರು ತಾಲೂಕಿನ ವಿವಿಧ ಪಿಯು ಕಾಲೇಜುಗಳಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಂದಾಪುರದ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೂ ಕೂಡ ಹಿಜಾಬ್ ವರ್ಸಸ್ ಕೇಸರಿ ವಿವಾದ ತಾರಕಕ್ಕೇರಿದ್ದು ಪರಿಸ್ಥಿತಿಯನ್ನ ನಿಭಾಯಿಸುವುದು ಆಡಳಿತ ವರ್ಗಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಸರ್ಕಾರದಿಂದ ಸ್ಪಷ್ಟ ಆದೇಶ ಇಲ್ಲದಿರುವುದು, ವಿದ್ಯಾರ್ಥಿಗಳ ಪಟ್ಟು ಹಾಗೂ ವಿವಿಧ ಸಂಘಟನೆಗಳ ಒತ್ತಡ ಸಮಸ್ಯೆಯನ್ನ ಇನ್ನಷ್ಟು ಜಟಿಲವಾಗಿಸ್ತಾ ಇದೆ. ಕುಂದಾಪುರದಲ್ಲಿ ಹಿಜಾಬ್ ವಿವಾದ ಮೂರನೇ ದಿನಕ್ಕೆ ಕಾಲಿರಿಸಿದ್ದು, ಶುಕ್ರವಾರವೂ ಕೂಡ 20ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬಂದಿದ್ದು ಅವರಿಗೆ ತರಗತಿಯ ಪ್ರವೇಶವನ್ನ ನಿರಾಕರಿಸಲಾಯಿತು. ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿನಿಯರಿಗೆ ತರಗತಿಯ ಪ್ರವೇಶವನ್ನ ನಿರಾಕರಿಸಿದ್ದನ್ನ ವಿರೋಧಿಸಿ ಅವರ ಪೋಷಕರು ಕೂಡ ಗೇಟ್ ಬಳಿಯೇ ಪ್ರತಿಭಟನೆಗೆ ಮುಂದಾದರು. ತರಗತಿಗೆ ಪ್ರವೇಶ ನಿರಾಕರಿಸಿದ್ದರಿಂದ ಒಂದು ಹಂತದಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಅವರ ಪೋಷಕರು ಪ್ರಾಂಶುಪಾಲರು ಹಾಗೂ ಪೊಲೀಸರ ವಿರುದ್ಧವೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳು ವಿದ್ಯಾರ್ಥಿನಿಯರ ಮನವೊಲಿಸುವ ಪ್ರಯತ್ನ ಮಾಡಿದರೂ ಕೂಡ ವಿದ್ಯಾರ್ಥಿನಿಯರು ತಮ್ಮ ಪಟ್ಟು ಬಿಡಲಿಲ್ಲ. ಈ ನಡುವೆ ವಿದ್ಯಾರ್ಥಿನಿಯರು ಕಾಲೇಜಿನ ಆವರಣದೊಳಗೆ ಹಿಜಾಬ್ ಧರಿಸಿರುವುದನ್ನು ಗಮನಿಸಿದ ಒಂದಿಷ್ಟು ಮಂದಿ ವಿದ್ಯಾರ್ಥಿಗಳು ತರಗತಿಯೊಳಕ್ಕೆ ಕೇಸರಿ ಶಾಲು ಧರಿಸಿ ತಿರುಗಾಡಲು ಆರಂಭಿಸಿದರು. ಇದಕ್ಕೆ ವಿದ್ಯಾರ್ಥಿನಿಯರ ಪೋಷಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದರು. ಕಾಲೇಜಿನ ವಸ್ತ್ರ ಸಂಹಿತೆಯಂತೆ ಹಿಜಾಬ್ ಹಾಗೂ ಕೇಸರಿ ಶಾಲು ಧರಿಸಿದವರನ್ನ ತರಗತಿಗೆ ಬಿಡಲು ಸಾಧ್ಯವಿಲ್ಲ ಎಂದು ಪ್ರಾಂಶುಪಾಲರು ಸ್ಪಷ್ಟಪಡಿಸಿದರು. ಅದರಂತೆ ಕೇಸರಿ ಶಾಲು ಧರಿಸಿದ ವಿದ್ಯಾರ್ಥಿಗಳನ್ನು ಹಾಗೆ ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರನ್ನ ಕಾಲೇಜಿನ ಆವರಣದಿಂದ ಹೊರಕ್ಕೆ ಕಳಿಸಿದರು. ಈ ನಡುವೆ ಪೊಲೀಸರು, ಪೋಷಕರು, ಪ್ರಾಂಶುಪಾಲರು ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರ ನಡುವೆ ಒಂದಿಷ್ಟು ಕಾಲ ಮಾತಿನ ಚಕಮಕಿಯೂ ನಡೆಯಿತು. ಅಂತಿಮವಾಗಿ ಕೇಸರಿ ಶಾಲು ಧರಿಸಿದ ವಿದ್ಯಾರ್ಥಿಗಳು ತಮ್ಮ ಶಾಲು ತೆಗೆದು ತರಗತಿ ಪ್ರವೇಶಿಸಲು ಒಪ್ಪಿಕೊಂಡ್ರೆ, ಹಿಜಾಬ್ ಧರಿಸಿದ ವಿದ್ಯಾರ್ಥಿನಿಯರು ಮಾತ್ರ ತಮ್ಮ ಪ್ರತಿಭಟನೆಯನ್ನ ಕಾಲೇಜಿನ ಕಾಂಪೌಂಡಿನ ಹೊರಗೆಯೇ ಮುಂದುವರಿಸಿದರು. ವಿದ್ಯಾರ್ಥಿನಿಯರು ಕಾಲೇಜು ಕಾಂಪೌಂಡಿನ ಹೊರಕ್ಕೆ ಕುಳಿತು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ರೆ, ಒಂದಿಷ್ಟು ಮಂದಿ ಮುಸ್ಲಿಂ ಸಮುದಾಯದ ಹಾಗೂ ಹಿಂದೂ ಸಮುದಾಯದ ಯುವಕರು ಅಲ್ಲಲ್ಲಿ ಗುಂಪುಗೂಡಿ ಘಟನೆಯ ಬಗ್ಗೆ ಮಾತನಾಡುತ್ತಿರುವುದು ಸಾಮಾನ್ಯವಾಗಿತ್ತು. ಪೊಲೀಸರು ಒಂದು ಹಂತದಲ್ಲಿ ಎಲ್ಲರನ್ನ ಚದುರಿಸಲು ಪ್ರಯತ್ನ ಪಟ್ಟರೂ ಕೂಡ ಆಗಾಗ ಗುಂಪುಗೂಡುವುದು, ಚರ್ಚಿಸುವುದು ನಡೆದೇ ಇತ್ತು. ಒಟ್ಟಿನಲ್ಲಿ ಸರ್ಕಾರದಿಂದ ಸ್ಪಷ್ಟ ಆದೇಶ ಹೊರಬೀಳುವ ತನಕ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಮುಂದುವರಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಈ ವಿವಾದದಿಂದಾಗಿ ಪೋಷಕರು, ಶಾಲಾ ಆಡಳಿತ ಮಂಡಳಿ, ಬೋಧಕ ವರ್ಗ ಚಿಂತೆಗೀಡಾಗಿದ್ದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯದ ಬಗ್ಗೆಯೂ ಕೂಡ ಪ್ರಶ್ನೆಗಳು ಎದ್ದಿದೆ. ನಾವೇನು ಹೇಳಿದ್ದು ಸರ್ ನಿಮ್ಗೆ ಅಂತ ಎಲ್ಲ ನ್ಯೂಸ್ ಅಲ್ಲಿ ಹೇಳ್ತಾರೆ, ಎಲ್ಲ ಇದ್ರಲ್ಲೂ ಹೇಳ್ತಾರಲ್ಲ ಸರ್, ನಮ್ಗೆ ಹೈಕೋರ್ಟಿನ ಫಾರ್ಮ್ ಕೊಡಿ, ಸಿಗ್ನೇಚರ್ ವಿತ್ ಸೀಲ್ ಕೊಡಿ, ನಾವು ಬರುದಿಲ್ಲ, ನೋಡ್ತೀವಿ ಅದ್ರ ಬಗ್ಗೆ ಏನಾಗುತ್ತೆ ಅಂತ ಮುಂದೆ ನೋಡ್ತೀವಿ ಸರ್. ನಾವು ಹಿಜಾಬ್ ಹಾಕ್ತೀವಿ ಸರ್, ಇಷ್ಟು ವರ್ಷದಿಂದ ರೂಲ್ಸ್ ಇದಿತ್ತು, ಏನೋ ಯಾವ ರೂಲ್ಸ್ ಬರ್ಲಿಲ್ಲ, ಹಿಜಾಬ್ ಹಾಕ್ಬಾರ್ದಂತ
ಈಗ ಅಚಾನಕ್ ತಿಂಗಳಿಗೂ ಎಕ್ಸಾಮಿಗೆ ರೂಲ್ಸ್ ಬಂದ್ರೆ ಹೇಗ್ ಸರ್ ನಾವು ಇದ್ ಮಾಡುದು? ಇಷ್ಟು ವರ್ಷ ಹಾಗೆ ನಾವು 28 ಜನ ಮಾತ್ರ ಶುರು ಮಾಡಿದ್ದಲ್ಲ ಅಲ್ಲ ಸರ್ ಈ ರೂಲ್ಸ್ ನ, ಅದು ನೀವು ಸುಳ್ಳು ಹೇಳಿದ್ರಿ ನಿನ್ನ ಹಾಕುದಿಲ್ಲ ಅಂತ ಇಷ್ಟು ವರ್ಷದಿಂದ. ಪ್ರೂಫ್ ಉಂಟು ಸರ್, ನವೆಂಬರ್ 1 ತಾರೀಕಿಗೆ ಪೇಪರ್ ಎಲ್ಲ ಫೋಟೋಸ್ ನಮ್ಮ ಹತ್ರ ಇದೆ. ಪ್ರೂಫ್ ಉಂಟು ಸರ್, ಕಾಲೇಜ್ ಅಲ್ಲಿ ತೆಗೆದು ಇದೆ, ಸಮಯ ತೆಗೆದು ಇದೆ, ಎಲ್ಲ ಉಂಟು ಸರ್ ನಮ್ಮ ಹತ್ರ. ಪ್ರಿನ್ಸಿಪಾಲ್ ಹತ್ರ ನಾವು ಕೇಳ್ತೇವೆ. Our problem, you should also understand. We had understood and had allowed you, know, in the earlier times. Now we have the pressure from the government. It is from the top. We have to agree that. It's not our college alone. You have seen it. It's viral everywhere. Ma'am, no college class and school school, ma'am. Here I got to ground alert. Who put it, ma'am? TV, sir. In that, who put it, sir? Ali, now who put it? ಜಾಗ ಇವತ್ತು ಮಾಡಿಕೊಟ್ರಿ, ನಿನ್ನೆ ಮಾಡಲಿಲ್ಲ ನಾನು. ನಿನ್ನೆ ನಮಗೆ ತುಂಬಾನೇ ನೀವು ಹರ್ಟ್ ಮಾಡಿದ್ರಿ ಸರ್, ಸುಳ್ಳು ಸಹ ಹೇಳಿ ನಮಗೆ ಹರ್ಟ್ ಮಾಡಿದ್ರಿ ಸರ್. ನೀವು ಮೆಂಟಲಿ ಹರ್ಟ್ ಮಾಡಿದ್ರಿ, ಫಿಸಿಕಲಿ ಹರ್ಟ್ ಮಾಡಿದ್ರಿ. ಅಧಿಕಾರಕ್ಕೆ ಸೈನ್ಸ್ ಸರ್, ನಾವು ಅಲ್ಲಿ ಕೂತ್ಕೊಳ್ತೀವಿ. ಬಟ್ ಸರ್, ನೀವು ಅಲ್ಲಿ ಕೂತ್ಕೊಂಡ್ರೆ ನಮ್ಗೆ ಪಾಠ ಮಾಡ್ತೀರಾ? ಇದೀಗ ರೂಲ್ಸ್ ಮಾಡಿದ್ದ ನಮ್ಮ ಕಾಲೇಜ್ ಇರ್ಬೋದು ಅಥವಾ ಬೇರೆ ಕಾಲೇಜ್ ಅವ್ರು ಮಾಡಿದ್ದಲ್ಲ, ಗೌರ್ಮೆಂಟ್ ಇಂದ ರೂಲ್ಸ್ ಮಾಡಿದ್ದಾರೆ. ಅಡ್ಮಿಷನ್ ಟೈಮ್ ಅಲ್ಲಿ ಈಗ ನಿಮ್ಮನೆಗೆ ಅಲೋ ಮಾಡಿದ್ರೆ ಬೇರೆಯವ್ರು ಸುಮ್ಮನೆ ಮಾಡಿ ನೀವು ಮಾಡ್ತಾ ಇರೋ ಕರೆಕ್ಟ್ ಟೀಚರ್ಸ್ ಮತ್ತೆ ಯಾವ ಬೇಸಿಸಲ್ಲಿ ನಿರ್ವಹಿಸಿದ್ದೀವಿ? ಏನ್ ಮಾತಾಡೋದಿದ್ರೆ ಮಾತಾಡಿ, ಪ್ರಿನ್ಸಿಪಾಲ್ ಒಳ್ಳೆ ಮಾತಾಡಿ. ಒಂದೇ ಗೆದ್ದ ನೀವು, ವಿ ವಿಲ್ ಇನ್ಫಾರ್ಮ್ ಯು. ಇಲ್ದೆ ನಮ್ಮ ಕಾಲೇಜ್ ಶಾಲಕ್ಕೆ ಮಕ್ಕಳಿಗೆ ಬಿಡ್ಲಿಲ್ಲ, ಆರೆಂಜ್ ಶಾಲಕ್ಕೆ ಹುಡುಗಿಗೆ ಹೇಗೆ ಬಿಟ್ರಿ? ಈಗ ಹೇಳಿದೀನಿ, ಪ್ರಿನ್ಸಿಪಾಲ್ ಬಂದ್ರು ಮಾತಾಡ್ತಾರೆ. ಒಂದ್ ಮಿನಿಟ್ 7:30 ನೀವು ಕೇಳೋದಲ್ಲ, ಮಾತಾಡ್ತಾರೆ, ನೀವೇ ಮಾತಾಡಿ ಅಷ್ಟೇ.
ಈಗ ಕಾಲೇಜಿನ ಎದುರಲ್ಲಿ ಬಂದು ಈ ತರ ಪ್ರತಿಭಟನೆ ಹೇಳ್ತೇನೆ, ಮತ್ತೆ ಮಾತಾಡಿ. ನಂಬರ್ ಒನ್. ಎರಡನೇದು, ಸ್ಟೂಡೆಂಟ್ಗೆ ಏನಿದೆ ಕಾಲೇಜಿನ ನಿಯಮ ಏನಿದೆ, ನಿಯಮ ಕೇವಲ ಕುಂದಾಪುರಕ್ಕೆ ಮಾತ್ರ ಥ್ರೂಔಟ್ ಕರ್ನಾಟಕದಲ್ಲಿ ಏನಿದೆ ಅದು ರೂಲ್ ಬರ್ತದೆ. ಅಷ್ಟುವರೆಗೆ ಆಯ್ತಾ, ಈಗ ಅಲ್ಲಿವರೆಗೆ ಈ ಅಟ್ ಪ್ರೆಸೆಂಟ್ ಏನಿದೆ ಕಾಲೇಜ್ ಮೀಟಿಂಗಲ್ಲಿ ಏನು ಅದನ್ನು ಅಭಿಪ್ರಾಯ ಪಡ್ತಾರೋ ಆ ನಿಯಮ ಸ್ಕೂಲಲ್ಲಿ ಇರ್ತದೆ. ಜಸ್ಟ್ ವೆಯ್ಟ್, ಒಂದು 15 ಡೇಸ್ ಅಲ್ಲಿ ನಿಯಮ ಬರುತ್ತಲ್ಲ. ಇದು ಗವರ್ಮೆಂಟ್ ಕಾಲೇಜ್ ಸರ್, ಇದು ನಿಲ್ಲಕ್ಕಿಲ್ಲ. ನೀವನ್ನು ನಿನ್ನೆ ಒಂದು ದಿನ ಇಡೀ 118 ಸ್ಟೂಡೆಂಟ್ ಇದೆ, ಯಾಕೆ ಹೊರಗೆ ನಿಲ್ಸಿದ್ರು? ಅದ್ಯಾಕೆ ಯಾರು ಕೇಳಿಲ್ಲ? ಪ್ರಿನ್ಸಿಪಾಲ್ ಹೊರಗೆ ಹಾಕಿದ್ರಲ್ಲ, ಗೇಟ್ ಹಾಕಿ ಹಾಕಿದ್ರು. ಒಳಗೆ ಒಳಗೆ ಸರ್, ಸರ್ಕಾರದ ಆದೇಶ ನಾನು ಅದು ನಿನ್ನೆಯಿಂದ ಅವರಿಗೆ ಕ್ಲಿಯರ್ ಆಗಿ ಎಂಎಲ್ಎ ಅವರಿಗೆ ಹೇಳ್ತಾ ಇದ್ದೇನೆ. ಸರ್ಕಾರದ ಆದೇಶ ಬಂದಿರೋದು ಬರೇ ಉಡುಪಿ ಕಾಲೇಜಿಗೆ. ಇದು ವಸ್ತ್ರ ಸಹಿತ ಇವರನ್ನ ಈಗ ಫಸ್ಟ್ ಹಾಕಿದ್ರೆ ನಾವು ಏನು ಮಾತಾಡೋದಿಲ್ಲ. ಇವರೀಗ ಸ್ಟಾರ್ಟಿಂಗ್ ಇಂದ ಹಾಕಿ ಬರ್ತಾ ಇದ್ದಾರೆ. ಒಂದು ಹೇಳ್ತೇನೆ ಮೇಡಮ್, ಪ್ರಿನ್ಸಿಪಾಲ್ ಫಸ್ಟ್ ಇಂದ ಹೇಳ್ಬೋದು, ನೀವು ಸ್ಕಾರ್ಫ್ ಹಾಕುವುದಾದ್ರೆ ನಮ್ಮ ಕಾಲೇಜಿಗೆ ಬರ್ಲಿಕ್ಕಿಲ್ಲ ಅಂತ ಯಾರು ಅಡ್ಮಿಷನ್ ಮಾಡುವಾಗ ಆಲೋಚನೆ ಮಾಡ್ತಿದ್ರು. ಸರಿಯಲ್ಲ, ಸ್ವಾಲ್ ಹಾಕಿ ಬಂದ ತಕ್ಷಣ ಇವರ ಸ್ಕಾರ್ಪ್ ಅನ್ನು ತೆಗೆಯುವ ಪ್ಲಾನ್ ಅನ್ನು ಇದು ಮುಂದೆ 2-3 ವರ್ಷದಿಂದ ನಡೀತಾ ಇದೆ. ಸ್ಕಾರ್ಪಿಗೂ ಸ್ವಾಲಿಗೂ ಸಂಬಂಧ ಇಲ್ಲ. ಅವ್ರು ಸ್ವಾಲ್ ಹಾಕಿ ನಮ್ದು ಅಭ್ಯಂತರ ಇಲ್ಲ, ಅವ್ರ ಧರ್ಮದಲ್ಲಿ ಹಾಕ್ಲಿ. ನಾವು ಹೇಳ್ತಾ ಸರ್, ನಾವು ಹೇಳ್ತಾ ಇರೋದು ನಮ್ಮ ಧರ್ಮದಲ್ಲಿ ಇರುವಂತ ವಿಚಾರವನ್ನು ಅಷ್ಟೇ. ಒಂದು ವೇಳೆ ಪಿಯು ಬೋರ್ಡ್ ಅವರು ಇದನ್ನು ಸ್ಕಾರ್ಪ್ ಹಾಕಿ ಹೋಗ್ಲಿಕ್ಕೆಲ್ಲ ಯೂನಿಫಾರ್ಮಿಟಿ ಹಾಕಿ ಹೋಗ್ಬೇಕಂತ ಹೇಳಿದ್ರೆ ನಾವು ಒಬೇ ಮಾಡ್ತೇವೆ. 100% ನಾವು ಒಬೇ ಮಾಡ್ತೇವೆ.
ಯೂನಿಫಾರ್ಮ್ ಅನ್ನ ನೋಡಿ, ಪಿ ಯು ಬೋರ್ಡ್ ಇಂದ ಏನಿರುದು ಅಂತ ಹೇಳಿದ್ರೆ ಆ ಪಿ ಯು ಸಿ ನಂತರ ಯೂನಿಫಾರ್ಮ್ ಕಂಪಲ್ಸರಿ ಅಂತ ಎಲ್ಲಿಯೂ ಇಲ್ಲ. ಅದು ಆಯಾಯ ಕಾಲೇಜಿಗೆ ಬಿಟ್ಟ ಸಂಬಂಧ. ಇನ್ನೊಂದು, ಅದು ಮಾಡಿದ್ರೆ ಅದು ಇಲ್ಲೀಗಲ್ ಅಂತಾನೆ ಉಂಟು. ಗೌರ್ಮೆಂಟ್ ಶಾಲೆ ಇಲ್ಲ, ಗೌರ್ಮೆಂಟ್ ಅಲ್ಲಿ ಗೌರ್ಮೆಂಟ್ ಶಾಲೆ ಈಗ ಉಡುಪಿಯಲ್ಲಿ ಇದ್ದಾರೆ, ಅವರು ಒಳಗೆ ಬಂದು ಒಂದು ಕಾಮನ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಒಂದು ರೂಮ್ ಕೊಡಿ ಅವರಿಗೆ. ನೀವು ಕ್ಲಾಸಿಗೆ ನಾವು ಹೇಳಿಲ್ಲ ಅಲ್ಲ, ಅಲ್ಲ ಅದನ್ನ ನಾವು ಕಾಲೇಜಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಪ್ರಿನ್ಸಿಪಲ್ ಸರ್ ಬಂದ್ರು ನೋಡಿ, ಪೇರೆಂಟ್ಸ್ ಬರ್ಲಿ ಅಲ್ಲ ಉದ್ದೇಶ ರೂಲ್ ಮಾಡ್ತೀರಿ. ದಯಮಾಡಿ ಈ ಸಲ ಅವರು ನಮ್ಮ ಸ್ಕಾರ್ಫ್ ಹಾಕಿ ಒಳಗೋಗಿ ನಾವೀಗ ತಿಳಿದವ್ರು ಮಾತಾಡ್ತೀವಿ. ಅವರಿಗೆ ಸ್ಟೂಡೆಂಟ್ ಗೊತ್ತುಂಟೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನು ಗೊತ್ತಿಲ್ಲ, ಅವ್ರಿಗೆ ಏನು ಗೊತ್ತಿದೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಗೊತ್ತಿದ್ದವ್ರು, ತಿಳಿದವ್ರು ನಾವೆಲ್ಲ ಅನುಭವಿಸಿ ಬಂದವ್ರು. ಇವಾಗ ಎಲ್ಲ ನೀವೆಲ್ಲ ಏಜಿನ, ಹಾಗಾಗಿ ನಾನು ಹೇಳುದು ಒಂದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕಂತ. ಈಗ ಆಯ್ತು, ಶಾಲೆಗೆ ಬಿಟ್ರಿ ನೀವು, ನಾಳೆ ಬೇಟ ಹಾಕೊಳ್ತಾರೆ, ಈಗ ಅಮ್ಮ ಹಾಕೊಳ್ತಾರೆ. ಅಲ್ಲ ಹೇಳು ಸರ್, ಹೇಳು ಸರ್, ಹೇಳು ಸರ್, ಇಬ್ಬರು ಹಾಕಿ ಬಂದು ಇಬ್ಬರು ಹಾಕಿ ಬಂದು ಅವ್ರೆಲ್ಲ ಹೇಳ್ತಾರೆ. ಕೇಳಿ, ನಾನು ಹೇಳ್ತೇನೆ, ಅವ್ರು ಹತ್ತೈದು ಜನ ಎಲ್ಲರದ್ದು ಗ್ರೂಪ್ ಉಂಟು, ಇಪ್ಪತ್ತೈದು ಜನ. ಇಲ್ಲಿ ಉಂಟು ಫೋಟೋ, ಇವತ್ತು ಫೋಟೋ ಉಂಟು. ಇಪ್ಪತ್ತೈದು ಜನ ಕಾರ್ಪ್ ಕ್ಲಾಸ್ ಒಳಗೆ ಹೋಗ್ಲಿಕ್ಕೆ ಬಿಟ್ಟಿದ್ದು, ಕ್ಯಾಂಪಸ್ ಒಳಗೆ ಅವರು ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಗೇಟ್ ಹಾಕಿ ತುಂಬಾ ಒಂಥರ ಹೊರಗಡೆ ಎಲ್ಲ ತಳ್ಳಿದ್ರು ನಮ್ಮನ್ನ. ಸೊ ಕೆಲವರಿಗೆ ತುಂಬಾ ಪೇಯ್ನ್ ಆಗಿತ್ತು, ಆದ್ರೂ ಅವ್ರು ಎಷ್ಟು ಹೇಳಿದ್ರು ಒಳಗೆ ಬಿಡ್ಲಿಲ್ಲ. ನೀವು ಹಿಜಾಬ್ ತೆಗ್ದೇ ಬರಬೇಕು ಕ್ಲಾಸ್ಗೆ, ಇಲ್ಲಾಂದ್ರೆ ಒಳಗೂ ಬರ್ಲಿಕ್ಕಿಲ್ಲ, ಏನೂ ಇಲ್ಲ. ನಾವು ಹೇಳ್ತೀವಿ ನಮಗೆ ಹಿಜಾಬ್ ಬೇಕು, ಎಜುಕೇಷನು ಬೇಕು. ಹಿಜಾಬ್ ಇಷ್ಟು ವರ್ಷದಿಂದ ಹಾಕೊಂಡು ಬರ್ತಿದ್ದೇವೆ, ಇವತ್ತು ಹಾಕೊಂಡು ಬರ್ತೇವೆ ಅಂತ ಹೇಳಿದರು. ಅವರು ಪ್ರಿನ್ಸಿ ಮತ್ತು ಕೆಲವ್ರ ಜೊತೆಗೆ ಎಲ್ಲ ಹೇಳಿದ್ದಾರೆ, ನಾವು ಹಿಜಾಬೇ ಹಾಕೊಂಡೇ ಬರ್ತಿಲ್ಲ, ಎರಡು ದಿನ ಆಯಿತು ಅಷ್ಟೇ ಅಂತ ಸುಳ್ಳು ಹೇಳಿದ್ದಾರೆ ಅವರು. ನಮಗೆ ಇಲ್ಲಿ ತುಂಬ ಬಿಸಿಲಲ್ಲಿ ನಿಂತು ತುಂಬ ಟಯರ್ಡ್ ಆಗಿದ್ದೀವಿ ನಾವು, ಯಾರು ಕೇರೇ ಮಾಡಲಿಲ್ಲ. ಮತ್ತು ನಮ್ಮನ್ನು ಎಲ್ಲಿ ಹೋಗಬೇಕಂತಲೇ ಗೊತ್ತಿಲ್ಲ ನಮಗೆ. ಎಷ್ಟು ಹೇಳಿದರು ಅವರು ಒಳಗಡೆನೇ ಬಿಡ್ತಿಲ್ಲ, ನೀವು ಇಲ್ಲೇ ಇರಿ, ನೀವು ಇಲ್ಲೇ ಇರಿ, ನಾಳೆಯಿಂದ ನಿಮಗೆ ನಿಮಗೆ ಹಿಜಾಬ್ ಹಾಕೊಂಡು ಬರೋದಾದರೆ ನೀವು ಕ್ಲಾಸ್ಗೆ ಬೇಡ. ನಾಳೆ ಅವರು ಹಿಂಗೆ ಹೇಳಿದ್ದಾರೆ, ನಾಳೆಯಿಂದ ನೀವು ಕಾಲೇಜ್ಗೆ ಬರಬೇಡಿ, ಮನೇಲೇ ಇರಿ. ಹಿಜಾಬ್ ಹಾಕೊಂಡು ಬರೋದಾದರೆ ಮನೇಲೇ ಇರಿ, ನೀವು ಕಾಲೇಜ್ಗೆ ಬರಬೇಡಿ. ನಾಳೆಯಿಂದ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೂ ಏನೂ ಇಲ್ಲ, ನೀವು ಮನೇಲೇ ಇರಿ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾಗಿದ್ರು ನಾವು ಈಗಾಗಲೇ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಹಾಕಿ ಕಾಲೇಜ್ ಒಳಗಡೆ ಹೋಗ್ತಾ ಇರುವಂಥದ್ದು ಅವರನ್ನ ಪೊಲೀಸ್ ಇಲಾಖೆ ತಡಿತಾ ಇದೆ. ಹಾಗೆ ಯಾವ ರೀತಿ ಹಿಂದೂಗಳನ್ನು ತಡಿತಾ ಇದ್ರಿ ನೀವು, ಮುಸ್ಲಿಮಾನ ವಿದ್ಯಾರ್ಥಿಗಳನ್ನು ಹಿಜಾಬ್ ಹಾಕಿ ಕಾಲೇಜ್ ಒಳಗೆ ಅವರಿಗೆ ಯಾವುದೇ ರೀತಿಯಾದ ಅವಕಾಶಗಳನ್ನು ಕೊಡಬಾರದು. ಒಂದು ವೇಳೆ ಕೊಟ್ಟಿದ್ದೇ ಹೋದಾದ್ರೆ ನಾವು ಎಲ್ಲಾ ಕಾಲೇಜು ಪ್ರಿನ್ಸಿಪಾಲ್ರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇನೆ. ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿದಿನ ಕೇಸರಿ ಶಾಲನ್ನು ಹಾಕಿ
ಈ ಕಾಲೇಜು ಪ್ರವೇಶವನ್ನು ಮಾಡ್ತಾರೆ. ಯಾರೋ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳಿಗೋಸ್ಕರ ಒಂದಿಷ್ಟು ವಿದ್ಯಾರ್ಥಿಗಳ ಶಿಕ್ಷಣ ಭವಿಷ್ಯ ಹಾಳಾಗ್ತಾ ಇದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಸೂಕ್ತವಾದ ತಕ್ಷಣಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಇದನ್ನ ದಿನಗಟ್ಟಲೆ ಎಳಿಬಾರದು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಬರ್ತಾಗಿ ಹೋಗಿ ಸರಿ ಎಲ್ಲ ಕೆಲಸ ಇದೆ.